ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸರ್, ಇಲ್ಲ ಸರ್, ಫಸ್ಟ್ ವೀಕ್ ಇರುತ್ತೆ, ಸೆಕೆಂಡ್ ವೀಕ್ ಕಡಿಮೆ ಮಾಡ್ತೀವಿ ಸರ್, ಕಡಿಮೆ ಮಾಡ್ತೀವಿ ಸರ್. ಈಗ ಸುಮಾರು ಜನದ ಆರೋಪ ಅದೇ ಆಗುತ್ತೆ, ನೀವು ಐ ಬಜೆಟ್ ಮಾಡ್ಕೊಂಡ್ರೆ ಸರ್. ಒಂದ್ ನಿಮಿಷ, ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮಗೆ. ಇವತ್ತು ಮೊನ್ನೆ ನಮ್ಮ ತೆಲುಗು ಚಿತ್ರ ಒಂದು ರಿಲೀಸ್ ಆಯಿತು, ಅರವಿಂದ ಸಮೇತ, ಅದಕ್ಕೆ ಎಷ್ಟು ಕೊಟ್ಟರು ಸರ್? ಇವತ್ತು ಬಾಹುಬಲಿ ಬೇರೆ ಭಾಷೆ ಜನ ಬೇರೆ ಭಾಷೆ ಒಂದು ಪಿಕ್ಚರ್ನ ರಿಲೀಸ್ ಮಾಡಿದಾಗ ಯಾರೂ ಮಾತಾಡಲ್ಲ ಸರ್, ಯಾರೂ ಮಾತಾಡಲ್ಲ. ಈಗ ಯಾರು ಬೇರ್ ಮಾಡಬೇಕು, ನಾವು ಮಾಡ್ಕೊಂಡಿರೋ ಇದಕ್ಕೆ ನಿಮಗೆ ಪೆನಾಲ್ಟಿ ಹಾಕಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ನಮ್ಮ ಉದ್ದೇಶ ಈಗ ನಾವು ಇಂಥ ಚಿತ್ರ ಮಾಡಿದ್ದೀವಿ, ಇಬ್ಬರ ದಿಗ್ಗಜರನ್ನ ಇಟ್ಕೊಂಡು ಇವತ್ತು ಚಿತ್ರ ಮಾಡಿದ್ದೀವಿ, ಇಷ್ಟೆಲ್ಲ ಬಡ್ಜೆಟ್ ಮಾಡಿದ್ದೀವಿ, ಒಂದು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ಕೂತ್ಕೊಂಡು ಆ ಡಿಸಿಷನ್ ತಗೊಂಡು ಮಾಡಿರೋದು ಸರ್. ಅದು ಸರ್ ಬಾಹುಬಲಿ ಬಂದಾಗ ಸರ್ ಸರ್ ಇವಾಗ ನೀವೇ ಒಂದ್ ನಿಮಿಷ, ಅವ್ರಿಗೆ GST ಇರಲಿಲ್ಲ, ಏನ್ ರೈಸ್ ಮಾಡಿದ್ರು ಪೂರ್ತಿ ಅವ್ರ ಅಕೌಂಟ್ಗೆ ಹೋಗ್ತಾ ಇತ್ತು. ಇವತ್ತು ನಾವು 28% GST ಕಟ್ಬೇಕು ಸರ್. ನಾವೇನ್ ರೈಸ್ ಮಾಡಿದೀವೋ ಅದು ಅರ್ಧ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ. ಟ್ಯಾಕ್ಸ್ ಇತ್ತು, GST ಬಂದಾಗ 300 ರೂಪಾಯಿ ಒಳಗಡೆ GST ಬಂದಿದೆಯಲ್ಲ, 200 ರೂಪಾಯಿ ಒಳಗಡೆ ಇದ್ರೆ ಸರಿ, 100 ರೂಪಾಯಿ ಒಳಗಡೆ ಇದ್ರೆ 18% ಟ್ಯಾಕ್ಸ್ ಅಂತ ಮಾಡಿದ್ದಾರೆ, 100 ರೂಪಾಯಿ ಮೇಲಿದ್ರೆ 28% ಟ್ಯಾಕ್ಸ್ ಅಂತ ಮಾಡಿದ್ದಾರೆ. GST ಇದ್ದಾಗ ಫ್ಲಾಟ್ 30% ಇತ್ತು ಅದರ್ ಲ್ಯಾಂಗ್ವೇಜ್ ಎಲ್ಲ ಟ್ಯಾಕ್ಸ್. ಯಾವುದು ಅಲ್ಲ ಸರ್, ಈಗ ನಾವು ಏನೋ ದುಡ್ಡು ಬಾಚಬೇಕು ಅಂತ ಮಾಡ್ಲಿಲ್ಲ, ಕನಿಷ್ಠ ನಾವು ಸೇಫ್ ಆಗ್ಬೇಕಲ್ವಾ ಸರ್? ನಾವು ಸೇಫ್ ಆಗ್ಬೇಕಾ ಬೇಡವಾ? ಈಗ ಅಲ್ಲ, ನಾವು ಸೇಫ್ ಆಗ್ಬೇಕು ಬೇಡವಾ? ಕಾಮನ್ ಕ್ವಶನ್ ಏನ್ ಗೊತ್ತಾ, ಅಂತದ ಅಷ್ಟೊಂದು ನಂಬಿಕೆ ಇಲ್ವಾ ನಿಮ್ಗೆ ಸಿನಿಮಾ ಬಗ್ಗೆ, ಅಷ್ಟೊಂದು ರೈಸ್ ಮಾಡಿ ಜನರಿಂದ ತಗೋಬೇಕಾ ಅನ್ನೋದು ತುಂಬಾ ಓಡಾಡ್ತಾರೆ. ಜನರು ಯಾರು ಕೇಳಿಲ್ಲ ಸರ್, ಇದುವರೆಗೂ ಜನರು ಯಾರು ಕೇಳಿಲ್ಲ ಸರ್. ನೀವೇ ಮೊದಲಿಗರು ಕೇಳ್ತಾರೆ, ಚಿತ್ರಮಂದಿರದ ಮುಂದೆ ನಾವೇ ಖುದ್ದಾಗಿ ಯೋಗೇಶ್ ದ್ವಾರಕೇಶ್ವರ ಮಗ ನಾನು ಖುದ್ದಾಗಿ ಒಂದು ಮಾತಾಡಕ್ ಬಿಡಿ ಸರ್. ಜನರನ್ನ ನಾವು ಥಿಯೇಟರ್ ಮುಂದೆ ಕೇಳಿದೀವಿ, ಕೇಳಿದಾಗ ಅವ್ರು ಹೇಳಿದಾರೆ ಇಬ್ರು ಹೀರೋ ಇದಾರೆ 100 ರೂಪಾಯಿ ಕೊಡೋದ್ರಲ್ಲಿ ನಮ್ಗೇನು ನೋವಿಲ್ಲ ಅಂತ ಹೇಳಿದಾರೆ. ಹಂಗೇನಾದ್ರೂ ಜನರು ಕೇಳಿದ್ರೆ ಇಷ್ಟು ಚಿತ್ರಮಂದಿರದಲ್ಲಿ ಟಿಕೆಟ್ ರೇಟ್ಗೋಸ್ಕರ ಒಂದ್ ಕಡೆ ಆದ್ರೂ ಗಲಾಟೆ ಆಗ್ತಾ ಇತ್ತು, ಇದುವರೆಗೂ ಎಲ್ಲಾದ್ರೂ ಗಲಾಟೆ ಆಗಿರೋದು ನಿಮ್ಗೆ ಕೇಳಿ ಬಂದಿದ್ಯಾ? ಖಂಡಿತ ಇಲ್ಲ. ಸಂಜು ಅನ್ನೋ ಸಿನಿಮಾ 600 ರೂಪಾಯಿ ಇಟ್ರು, ಯಾರು ಕೇಳಿಲ್ಲ. ಯಾಕಂದ್ರೆ ಕೇಳಕ್ಕೆ ಎದುರುಗಡೆ ಕುತ್ಕೊಳಕ್ ಅವ್ರ ಕೈಗೆ ಸಿಗಲ್ಲ, ನಾವು ಎದುರುಗಡೆ ಕುತ್ಕೊಂಡ ಕೈಗೆ ಸಿಗ್ತೀವಿ. ನಾವೆಲ್ಲ ಕೇಳ್ತಾ ಇದ್ರೆ ಸಂತೋಷ, ನಾವು ಉತ್ತರ ಕೊಡಕ್ಕೂ ರೆಡಿ ಇದೀವಿ. ಅರ್ಥ ಆಯ್ತಲ್ವಾ? ಇದೇ ಮೊನ್ನೆ ಅರವಿಂದ ಸಮೇತ ಬಂದಿದೆ, ತಗೊಳ್ಳಿ ಟಿಕೆಟ್. ಅಡ್ಮಿಷನ್ ರೇಟ್ನ ನೀವು ಟ್ಯಾಕ್ಸ್ ಆಫೀಸ್ಗೆ RTI ಹಾಕಿ ಎಷ್ಟೆಷ್ಟು ರೇಟ್ ಇಟ್ಟಿದ್ರು ಅಂತ ನಿಮಗೆ ಸಿಗತ್ತೆ. ನಾವು ಅಷ್ಟೊಂದು ರೇಟ್ ಇಟ್ಟಿಲ್ಲ ಸರ್, 350 ರೂಪಾಯಿ ಹೆಬ್ಬುಲಿ ಸಿನಿಮಾಗೆ ರೇಟ್ ಇಟ್ಟಿದ್ವಿ ಮಲ್ಟಿಪ್ಲೆಕ್ಸಲ್ಲಿ. ಈ ಸಿನಿಮಾಗೆ 400 ರೂಪಾಯಿ ಇಟ್ಟಿದ್ದೀವಿ, 400 ರೂಪಾಯಿ ಮೇಲೆ ಇಟ್ಟಿಲ್ಲ, 50 ರೂಪಾಯಿ ಮಾತ್ರ ಜಾಸ್ತಿ ಇಟ್ಟಿದ್ದೀವಿ. 28% ಟ್ಯಾಕ್ಸ್, ಅವಾಗ GST ಇರಲಿಲ್ಲ. ಸೊ ಇದೆಲ್ಲ ಆದ ನಂತರ ಕೂಡ ನಮಗೆ ನಿವ್ವಳವಾದ ಅಮೌಂಟ್ ಬರೋದು ಭಾಳ ಕಡಿಮೆ ಇದೆ. ಆ ಕ್ಯಾಲ್ಕುಲೇಷನ್ ಮೇಲೆ ಜನರಿಗೆ ಅದಕ್ಕೆ ಮುಂಚಿತವಾಗಿ ಒಂದು ವಾರದ ಮುಂಚೆನೆ ನಾವು ಈ ಥರ ರೇಟ್ ಜಾಸ್ತಿ ಮಾಡ್ತಾ ಇದೀವಿ ಅನ್ನೋ ಮನವಿನೂ ಮಾಡಿಕೊಂಡು ಸಹಕರಿಸಿ ಅಂತ ಹೇಳಿನೇ ಮಾಡಿದ್ವಿ. ನಮಗೆ ಪ್ರತಿಯೊಂದು ಚಿತ್ರಮಂದಿರದಲ್ಲೂ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಏನು ಥಿಯೇಟರ್ ಮಾಲೀಕರು ಇರ್ತಾರೆ. ಆ ರೀತಿ ಆಗಿದ್ರೆ ಸರ್, ಈಗ ಒಂದ್ ನಿಮಿಷ ಅದಕ್ಕೆ ಕೇಳ್ತೀನಿ. ಈಗ ವಿತರಕರು ವಿತರಕರು ಕೂಡ ಸ್ವಲ್ಪ ಹೆಚ್ಚಾಗಿ ರೇಟ್ ಕೊಟ್ಟು ತಗೊಂಡಿರ್ತಾರೆ ಅಲ್ವಾ ಸರ್? ಅವ್ರಿಗೆ ಪಾಪ ನಾವು ಕೊಡೋ ಕಮಿಷನ್ 12% ಇರ್ಬೋದು ಸರ್, ಅವ್ರಿಗೂ ರಿಕವರ್ ಆಗ್ಬೇಕಲ್ವಾ ಸರ್ ಅದು ಅಮೌಂಟು? ಈಗ ಬಂಡವಾಳ ಹಾಕಿರೋರ್ಗು ಕೂಡ ರಿಟರ್ನ್ಸ್ ಬರ್ಬೇಕಲ್ವಾ? ಅವ್ರ ಡಿಸಿಷನ್ ಏನು ಹೇಳಿ ಹೇಳಿ. ನೀವು ಟಿಕೆಟ್ ಪ್ರೈಸ್ ಹೈಕ್ ಮಾಡಿದ್ದು ನಿಮ್ಮ ಸಿನಿಮಾ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿಲ್ವಾ, ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದ ಅನ್ನೋದು ಒಂದೇ ಕ್ವಶನ್. ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಜಾಸ್ತಿ ಮಾಡಿದ್ವಿ. ನಮ್ಮ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದಕ್ಕೆ ನಾವು ಜಾಸ್ತಿ ಮಾಡಿದ್ವಿ ಸರ್. ಈಗ ನೋಡೋಣ.
ಸರ್ ಈಗ ಒಂದ್ ನಿಮಿಷ ಬ್ರದರ್, ಈಗ ಅಲ್ಲ ಈಗ ನಮ್ಮ ಸಿನಿಮಾ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂದಿದ್ರೆ ನಾವು ಮಾಡ್ತಿರ್ಲಿಲ್ಲ ಸರ್. ನಮ್ ಸಿನಿಮಾ ಮೇಲೆ ಎಲ್ಲೋ ಒಂದ್ ಕಡೆ ನಂಬಿಕೆ ಇರೋದಕ್ಕೆ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ, ಸ್ಪಂದಿಸ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಮಾಡಿದ್ವಿ ಸರ್. ಅದು ಗೆಲ್ಸ್ಕೊಟ್ಟಿದ್ದಾರೆ ಸರ್. ನೋಡಿರ್ತೀರ ಅವೆಲ್ಲ ಇದ್ದೇ ಇರ್ತವೆ ಸರ್. ಯಾಕಿರಲ್ಲ ಹೇಳಿ, ಇವತ್ತು ಸಮಾಜದಲ್ಲಿ ನಾವು ಬದುಕ್ತಾ ಇರೋದು, ನಾವು ಬದುಕ್ತಾ ಇರೋದು ಸಮಾಜದಲ್ಲಿ ಸರ್. ಇವತ್ತು ಟೋಟಲ್ ಯೂನಿವರ್ಸಲ್ ಆಗ್ಬಿಟ್ಟಿದೆ. ಈಗ ತಾವೇ ನೋಡ್ತಾ ಇದೀರಲ್ವಾ, ಪ್ರತಿಯೊಂದು ಯಾವುದು ಹೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಟ್ರಾನ್ಸ್ಪರೆಂಟ್ ಆಗಿ ಪ್ರತಿಯೊಂದು ಮಾಡಬೇಕಾಗ್ತದೆ. ಯಾವುದು ನಾವು ಹೈಡ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ನನ್ಗೆ ಬರೀ ನಾನು ಒಬ್ಬನೇ ಮಾತಾಡ್ಬಿಟ್ರೆ ಕಷ್ಟ ಆಗ್ತದೆ. ದಯವಿಟ್ಟು ಬೇರೆಯವ್ರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋಣ. ನಿಮ್ ಡೌಟ್ಗಳೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಕಡೆಯದಾಗಿ ನಾನು ನಮ್ಮ ಶಿವಣ್ಣ ಅವ್ರಿಗೆ, ಹ್ಯಾಟ್ರಿಕ್ ಇರೋ ಶಿವಣ್ಣ ಅವ್ರಿಗೆ, ಸುದೀಪ್ ಸರ್ಗೆ ಮತ್ತೆ ಪ್ರೇಮ್ ಸರ್ಗೆ ಹಾಗೂ ನಮ್ಮ ಚಿತ್ರದಲ್ಲಿ ಕಷ್ಟಪಟ್ಟಂತ ಎಲ್ಲಾ ಟೆಕ್ನಿಷಿಯನ್ಸ್ಗೆ ಮತ್ತೆ ಈ ಒಂದು ಚಿತ್ರನ ಇದು ಎಕ್ಸಿಕ್ಯೂಟ್ ಮಾಡಿದಂತ ನಮ್ಮ ಸೂರಿ ಮತ್ತೆ ನನ್ನ ಸ್ನೇಹಿತರಾದಂತ ರಮೇಶ್ಗೆ ಹಾಗೂ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಧೈರ್ಯ ಮಾಡಿ ತಗೊಂಡಂತ ನಮ್ಮ ಜಾಕ್ ಮಂಜಣ್ಣ ಅವ್ರಿಗೆ ಮತ್ತೆ ಕುಮಾರ್ ಅವ್ರಿಗೆ ಮತ್ತೆ ಜಯಣ್ಣ ಅವ್ರಿಗೆ ನಮ್ಮ ಕುಮಾರ್ ಅವ್ರ ಪಾರ್ಟ್ನರ್ ಪ್ರಕಾಶ್ ಅವ್ರಿಗೆ ಹಾಗೆ ನಮ್ಮ ಮಂಜು ಅವ್ರಿಗೆ ಮತ್ತೆ ನಮ್ಮ ಶಿವಮೊಗ್ಗ ಏರಿಯಾ ಪೈ ಅವ್ರಿಗೆ ನಾನು ಮತ್ತೆ ಹೈದರಾಬಾದ್ ಕರ್ನಾಟಕ ರಾಜಗೋಪಾಲ್ ಅವ್ರಿಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಕೂಡ ನಾನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ಇದೇ ರೀತಿ ಕನ್ನಡ ಚಿತ್ರಗಳು ಯಶಸ್ ಕಾಣಲಿ, ತಾವೆಲ್ಲ ಧೈರ್ಯ ಮಾಡಿ ಎಲ್ಲ ಚಿತ್ರಗಳಿಗೂ ಬಂಡವಾಳ ಹಾಕಿ, ಕೆಲವೊಂದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು, ಆದ್ರೆ ನಮ್ಮ ಚಿತ್ರಗಳನ್ನ ಗೆಲ್ಸ್ಲಿಕ್ಕೆ, ನಿರ್ಮಾಪಕರನ್ನ ಉಳಿಸ್ಲಿಕ್ಕೆ ತಾವೆಲ್ಲ ಮುಂದೆ ಬನ್ನಿ ಅಂತ ತಮ್ಮ ಪರವಾಗಿ ನಾನು ಇವತ್ತು ತಿಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್.